नमस्कार नानु प्रीति सुप्रीत राधा स्तुनाड चानल के तमगेलिगू सुस्वागत फ्रेंड्स इवत नानु मुट्टेयिंदा तुम सरलवागी तुम बेगने आगुवंत रेसिपी तोरिस्ता रेसिपी तुम सरलवागी तुम रुचियागी नानिल्ली मोदलिगे आरु ब्रेड स्लाइस तगोंडिद्दीनि नानिल्ली मामूलु ब्रेड स्लाइस तगोंडिरोदु ईग ನಾನಿಲ್ಲಿ ಮೂರು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಸಾಕಷ್ಟು ಉಪ್ಪು ಒಂದು ಚಮಚದಷ್ಟು ಅರಶಿನ ಪುಡಿ ಒಂದು ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪ್ರಮಾಣ ನೀವು ಜಾಸ್ತಿ ಮಾಡ್ಕೋಬಹುದು ಅಥವಾ ಕೆಂಪು ಮೆಣಸಿನ ಪುಡಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಗೆ ಒಂದು ಈರುಳ್ಳಿ ಒಂದು ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಶುಂಠಿ ಎಲ್ಲ ಸೇರಿಸ್ಕೋಬಹುದು ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು ನಾನಿಲ್ಲಿ ಹಸಿಮೆಣಸು ಮತ್ತು ಈರುಳ್ಳಿ ಮಾತ್ರ ಸೇರಿಸಿಕೊಂಡಿರೋದು ಮಿಶ್ರ ಮಾಡ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಟು ಈಗ ನಾನಿಲ್ಲಿ ಆರು ಬ್ರೆಡ್ ಅನ್ನು ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಮೊಟ್ಟೆ ಮಿಶ್ರಣವನ್ನು ಇದಕ್ಕೆ ಹಾಕೊಂಡು ನಂತರ 2 ಚಮಚದಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನಂತರ ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು ಇಲ್ಲಿ ಹಾಲು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಶ್ರ ಮಾಡ್ಕೋಬೇಕು ನೋಡಿ ಈ ರೀತಿ ನಂತರ ಇಲ್ಲಿ ನಾನು ಒಂದು ತವಾ ಬಿಸಿಯಾಗಲಿಕ್ಕಿಟ್ಟು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕೋಬೇಕು ನಾನು ಇಲ್ಲಿ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ತವಾ ಬಿಸಿಯಾದಾಗ ಈಗಾಗಲೇ ನಾವು ಮಿಶ್ರ ಮಾಡ್ಕೊಂಡು ಇಟ್ಟ ಬ್ರೆಡ್ ಮತ್ತೆ ಮೊಟ್ಟೆ ಮಿಶ್ರಣವನ್ನು ಈ ಒಂದು ತವಾದ ಮೇಲೆ ಹಾಕೊಂಡು ನಮಗೆ ಬೇಕಾದ ಆಕಾರಕ್ಕೆ ಇದನ್ನ ಶೇಪ್ ಮಾಡ್ಕೋಬಹುದು ಸ್ಕ್ವೇರ್ ಶೇಪಿಗೆ ಇದ್ದರೆ ಸ್ಕ್ವೇರ್ ಮಾಡ್ಕೋಬಹುದು ಅಥವಾ ರೌಂಡ್ ಶೇಪಿಗೆ ಬೇಕಿದ್ರೆ ರೌಂಡ್ ಶೇಪಿಗೆ ಸೈಡಿಂದ ಈ ರೀತಿ ಮಾಡ್ಕೊಂಡು ಶೇಪ್ ಮಾಡಿದ್ರೆ ಆಯ್ತು ಹಾಗೆ ಗ್ಯಾಸ್ ಉರಿಯನ್ನು ಸಣ್ಣದಾಗಿ ಇಟ್ಕೊಳ್ಳಿ ನಂತರ ಮೇಲಿಂದ ಸ್ವಲ್ಪ ಈರುಳ್ಳಿ ಚೂರನ್ನು ಹಾಕೊಳ್ತಾ ಇದ್ದೀನಿ ನಂತರ ಮತ್ತೆ ಸ್ವಲ್ಪ ತುಪ್ಪವನ್ನು ನಾನು ಮೇಲಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬದಲಿಗೆ ಎಣ್ಣೆನೂ ಹಾಕಬಹುದು ಉರಿಯನ್ನು ಸಣ್ಣದಾಗಿ ಇಟ್ಕೊಂಡು 3 ರಿಂದ 4 ನಿಮಿಷ ಇದನ್ನ ಹಾಗೆ ಬೇಯಲಿಕ್ಕೆ ಬಿಡಬೇಕು ಈಗ ನಾನು ಇಲ್ಲಿ ನೋಡಿ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದ್ರೆ ತಿರುಗಿಸಿ ಹಾಕೊಳ್ಳಬಹುದು ಈಗ ಮತ್ತೆ ನಾನು ಇದರ ಮೇಲೆ ಹಸಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈಗ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ಸ್ವಲ್ಪ ಡಿಫರೆಂಟ್ ಆಗಿ ಮಾಡುವಂತದ್ದು ಬಿಸಿ ಬಿಸಿ ಇರುವಾಗಲೇ ಇದನ್ನ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತದೆ ಈಗ ಇನ್ನೊಂದು ರೆಸಿಪಿಗೆ 2 ಚಮಚದಷ್ಟು ಎಣ್ಣೆ ಇಟ್ಟಿದ್ದೀನಿ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವಿನ ಎಲೆ ಹಾಕಿಬಿಟ್ಟು ಸಾಸಿವೆ ಸಿಡಿತಾ ಬರುವಾಗ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಮಚದಷ್ಟು ಅರಶಿನ ಪುಡಿ ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿಯೇ ಮೆತ್ತಗಾಗುವ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಚಿಟಿಕೆ ಎಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆಯನ್ನು ಹುರಿದು ಅದನ್ನ ಚೆನ್ನಾಗಿ ಈ ರೀತಿ ಮಿಶ್ರ ಮಾಡ್ಕೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ 2 ಮೊಟ್ಟೆ ಎಲ್ಲ ಬೇಕಿದ್ರೆ 2 ಮೊಟ್ಟೆ ಸೇರಿಸ್ಕೋಬಹುದು ನಂತರ ಮೊಟ್ಟೆ ನೀರನ್ನು ನೋಡಿ ಈ ರೀತಿ ಈಗಾಗಲೇ ಮಾಡಿದ ಮಸಾಲೆ ಮೇಲೆ ಈ ರೀತಿ ಹಾಕಿಬಿಟ್ರೆ ಆಯ್ತು ನಂತರ ಮಿಶ್ರ ಮಾಡೋದು ಕಲಸೋದೆಲ್ಲ ಏನು ಮಾಡೋದು ಬೇಡ ಉರಿಯನ್ನು ಸಣ್ಣದಾಗಿ ಇಟ್ಕೊಂಡು 1 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಸಾಕು ಮಧ್ಯದಲ್ಲಿ ಒಂದ್ಸತಿ ಮುಚ್ಚಳ ತೆಗೆದು ನೋಡ್ಕೊಳ್ಳಿ ಮೇಲಿಂದ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಬೇಕಿದ್ರೆ ಇದನ್ನ ಒಂದ್ಸತಿ ತಿರುಗಿಸಿ ಹಾಕೊಳ್ಬಹುದು ಇದು ಮೇಲೆ ಕೂಡ ಬೆಂದಿರ್ತದೆ ನಮ್ಮ ಆಮ್ಲೆಟ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಬೇಕು ಅಂದ್ರೆ ತಿರುಗಿಸಿ ಈ ರೀತಿ ಹಾಕೊಳ್ಬಹುದು ನೋಡಿ ಕೆಳಗೆ ಟೊಮೆಟೊ ಕೆಂಪು ಮೆಣಸಿನ ಪುಡಿ ಎಲ್ಲ ಹಾಕಿದ ಮಸಾಲೆ ಅಂಟ್ಕೊಂಡು ತುಂಬಾ ರುಚಿಕರವಾದ ಮೊಟ್ಟೆ ದೋಸೆ ರೆಡಿ ಆಗಿದೆ ಇದು ಕೂಡ ತುಂಬಾ ಈಜಿಯಾಗಿ ಮಾಡೋದು ನೋಡಿ ಆದ್ರೆ ಗಂಜಿ ಜೊತೆ ಅನ್ನ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ರುಚಿಯಾಗಿ ಇರ್ತದೆ ಈಗ ಇನ್ನೊಂದು ರೆಸಿಪಿ ಮೊಟ್ಟೆ ಬುರ್ಜಿ ಮೊಟ್ಟೆ ಬುರ್ಜಿ ನಾವೆಲ್ಲ ಸಾಮಾನ್ಯವಾಗಿ ಮಾಡ್ತೇವೆ ಈಗ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ 1/2 ಚಮಚದಷ್ಟು ಮೆಂತ್ಯ ಕಾಳು ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡಿದ್ದೀನಿ ಇದು ಇಲ್ಲಿ ಮೆಂತ್ಯ ಕಾಳು ಸಿಡಿಬೇಕು ಕರಿಬೇವಿನ ಎಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಷ್ಟರಲ್ಲಿ 1/2 ಇಂಚಷ್ಟು ಶುಂಠಿ 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ 2 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಿ ಸ್ವಲ್ಪನೇ ಹಾಕಿ ಮೊದಲು ಹಾಕುವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಈಗ 1 ಚಮಚದಷ್ಟು ಅರಶಿನ ಪುಡಿನು ಹಾಕೊಳ್ತಾ ಇದ್ದೀನಿ ಮೊಟ್ಟೆಗೆ ಯಾವಾಗಲೂ ಅರಶಿನ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ 1 ಟೊಮೆಟೊವನ್ನು ಕೂಡ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಈ ರೀತಿ ಟೊಮೆಟೊ ಮೆತ್ತಗಾಗುವ ರೀತಿಯಲ್ಲಿ ಕಲಸ್ಕೊಳ್ಬೇಕು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು
ಮಾಡಬೇಕು. ಇದಕ್ಕೆ ಇಲ್ಲಿ ನೀರೆಲ್ಲ ಸೇರಿಸಲಿಕ್ಕೆ ಏನಿಲ್ಲ. ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಇದೇ ರೀತಿ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಬೇರೆ ಚಿಕನ್ ಮಸಾಲೆ, ಗರಂ ಮಸಾಲೆ, ಎಗ್ ಮಸಾಲೆ ಎಲ್ಲ ಸೇರಿಸ್ಕೋಬೋದು, ಅಥವಾ ಇದೇ ರೀತಿ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಇವಾಗ ಎರಡು ಮೊಟ್ಟೆಯನ್ನು ಒಡೆದು ಅದರ ನೀರನ್ನು ಮಿಶ್ರ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಎಗ್ ಆಯಿಲ್ ಮತ್ತು ವೈಟ್ ಎರಡನ್ನು ಮಿಶ್ರ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈಗ ನೋಡಿ ಇದೇ ರೀತಿ ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಗರಿ ಗರಿಯಾಗಿ ಒಂದು ನಮಗೆ ಇದರ ನೀರಿನ ಅಂಶ ಹೊರಟೋಗಿ ಉದುರುದುರಾಗಿ ಸಿಗುವ ತನಕ ಇದನ್ನ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ ಮೊಟ್ಟೆ ಬುರ್ಜಿ ಕೂಡ ರೆಡಿಯಾಗಿದೆ. ಇದು ತುಂಬ ಸರಳವಾಗಿ ಮಾಡೋದಿದ್ದರೂ ತುಂಬ ರುಚಿಕರವಾಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.